ನಿರುದ್ಯೋಗಿಗಳಿಗೆ ಕೃಷಿ ತರಬೇತಿ ಮತ್ತು ಗೌರವಧನ ನೀಡಿ ಕೃಷಿ ಮಾಡಲು ಭೂಮಿಯನ್ನು ಒದಗಿಸಬೇಕು. ಇದರಿಂದ ದೇಶದ ಆಹಾರ ಮತ್ತು ನಿರುದ್ಯೋಗ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಮೋಡವಿದ್ರೆ ಜೈನಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಸುಂದರಿ ಆನಂದ ಆಳ್ವ ಆವರಣದಲ್ಲಿನ ಮೊಂಡ್ರದೆಗುತ್ತು ಕೆ ಅಮರನಾಥ ಶೆಟ್ಟಿ ಸಭಾಭವನದ ಮೋಹಿನಿ ಅಪ್ಪಾಚಿ ನಾಯಕ್ ಸಭಾಂಗಣದಲ್ಲಿ ಹಲಸು ವೈವಿಧ್ಯಮಯ ಹಣ್ಣುಗಳ ಮಹಾಮೇಳ ಸಮಿತಿ ನೇತೃತ್ವದಲ್ಲಿ ಕೃಷಿ ಋಷಿ ಡಾಕ್ಟರ್ ಎಲ್ಸಿ ಸಂಸ್ಮರಣಾರ್ಥ ಹಮ್ಮಿಕೊಳ್ಳಲಾದ ಹಲಸು ವೈವಿಧ್ಯಮಯ ಹಣ್ಣುಗಳು ಆಹಾರೋತ್ಸವ ಮತ್ತು ಕೃಷಿ ಪ್ರದರ್ಶನಗಳ ಪರಿಕರಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಸಮೃದ್ಧಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ವಹಿಸಿದ್ದು, ನಾವು ಏನೇ ಕೆಲಸ ಮಾಡುವಾಗಲೂ ಸಮಾಜ ಮತ್ತು ಭವಿಷ್ಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಮಾಡಬೇಕು. ಈ ನಿಟ್ಟಿನಲ್ಲಿ ಸಾಮಾಜಿಕ ಪರಿಕಲ್ಪನೆಯ ಸಮೃದ್ಧಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಋಷಿ ಡಾಕ್ಟರ್ ಎಲ್ ಸಿ ಸೋನ್ಸ್ ಅವರ ಹೆಸರು ಚಿರಸ್ಥಾಯಿ ಮಾಡುವುದು ನಮ್ಮೆಲ್ಲರ ಆಶಯ ಎಂದರು. ಡಾಕ್ಟರ್ ಎಲ್ ಸಿ ಸೋನ್ಸ್ ಅವರ ಪತ್ನಿ ಬೆನಿಟಾ ಸೋನ್ಸ್, ಉದ್ಯಮಿ ಶ್ರೀ ಕೆ ಪತಿ ಶ್ರೀಪತಿ ಭಟ್, ಎಂಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ಎಂಸಿಎಸ್ ಬ್ಯಾಂಕ್ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ಬ್ಯಾಂಕಿನ ವಿಶೇಷ ಕರ್ತವ್ಯ ಅಧಿಕಾರಿ ಚಂದ್ರಶೇಖರ್ ಎಂ, ಜಂಟಿ ಕೃಷಿ ನಿರ್ದೇಶಕ ಕೆಂಪೇಗೌಡ, ಎಸ್ಕೆಡಿ ಆರ್ಡಿಪಿ ನಿರ್ದೇಶಕ ಮಹಾಬಲ್ ಕುಲಾಲ್, ಸಹಾಯಕಾರಣ್ಯ ಸಂರಕ್ಷಣಾಧಿಕಾರಿ ಎನ್ ಸತೀಶ್, ಬ್ರಹ್ಮಾವರ ಕೆವಿಕೆ ಮುಖ್ಯಸ್ಥ ಡಾಕ್ಟರ್ ವಿಧನಂಜಯ, ಹಿರಿಯ ಕೃಷಿ ವಿಜ್ಞಾನಿ ರವಿರಾಜ್ ಶೆಟ್ಟಿ, ಕೃಷಿ ಸಲಹಾ ಸಮಿತಿ ಸದಸ್ಯ ರಾಜವರ್ಮ ಬೈಲಂಗಡಿ, ತುಳುಕೂಟ ಅಧ್ಯಕ್ಷ ಧನಕೀರ್ತಿ ಬುಳಿಪ, ಮಂಗಳೂರು ಕೆವಿಕೆ ಮಾಜಿ ಮುಖ್ಯಸ್ಥ ಸುಭಾಷ್ ಚಂದ್ರ ಚೌಟ, ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ ಡೀನ್ ವೇಣುಗೋಪಾಲ್ ಶೆಟ್ಟಿ ಉಪಸ್ಥಿತರಿದ್ದರು. ಪಿಲಕ್ಕಾಯ್ದ ಗಾರ್ಯ, ಪಿಲಕ್ಕಾಯ್ದ ಹಂಗುಲಿ ತಂಗುಳಿನ ಮನ್ಪೇರಿ ಹಂಗುಲಿನ ಎಂಕುಲು ಪನ್ಪ ಇಂಚ ಮತ ಬೇರೆ ಬೇರೆ ರೀತಿಯಲ್ಲಿ ಅಪ್ಪ, ಹೀಗೆ ಅದರಲ್ಲಿ ನಾನಾ ರೀತಿಯ ಒಂದು ಆಹಾರ ಕ್ರಮಗಳನ್ನು ಈ ತುಳುನಾಡಿನಲ್ಲಿ ಮಾಡ್ತಾಯಿದ್ರು. ಪ್ರಾಯಶಃ ಅಳುವರಂಥ ಶ್ರೀಮಂತ ಮನಸ್ಸಿನವರು ಇಲ್ಲಿದ್ದರಿಂದ ನಾವು ಮೈಸೂರು ಬೆಂಗಳೂರಿಗೆ ಹೋಗಿ ನೋಡಬೇಕಾದಂಥ ಹಲಸನ್ನು ಇವತ್ತು ನಮ್ಮ ಮೂಡುಬಿದ್ರೆಯಲ್ಲಿ ನಮಗೆ ಹತ್ತಿರದಲ್ಲಿ ಕಾಣುವ ಹಾಗೆ, ಅದು ಚಪ್ಪರದಲ್ಲೂ ಕೂಡ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಎಷ್ಟು ಖರ್ಚಾಗ್ತದೆ, ಎಷ್ಟು ವೆಚ್ಚ ಆಗ್ತದೆ, ಎಷ್ಟು ಸಮಯ ಆಗ್ತದೆ ಅನ್ನುವ ಲೆಕ್ಕಾಚಾರ ಇಲ್ಲದೆ ಕೇವಲ ಸೌಂದರ್ಯ ಪ್ರಜ್ಞೆ ಮತ್ತು ಜನತೆಗೆ ಒಂದು ಎಚ್ಚರ ಕೊಡಿಸುವಂಥ ಕೆಲಸ, ಪರಿಸರದಲ್ಲಿ ಹಣ್ಣು ಹಂಪಲಿನೊಂದಿಗೆ ಬದುಕು ಸಾಗಿಸಬೇಕು, ಸಾತ್ವಿಕವಾದ ಮನಸ್ಸನ್ನು ನಮ್ಮ ಜೀವನವನ್ನು ನಾವು ಸಾಗಿಸಬೇಕಾದರೆ ನಾವು ಹಣ್ಣು ಹಂಪಲುಗಳ ಸೇವನೆಯನ್ನು, ತರಕಾರಿಗಳ ಸೇವನೆಯನ್ನು ಹೆಚ್ಚು ಮಾಡಿದಾಗ ಪ್ರಾಯಶಃ ನಮ್ಮ ಮನಸ್ಸು ಹೆಚ್ಚು ಸಾತ್ವಿಕಗೊಳ್ತದೆ. ಹಾಗಂತೇಳಿ ಸಸ್ಯಾಹಾರಿಯವರಿಗೆ ಸಿಟ್ಟು ಬರುವುದಿಲ್ಲ ಅಂತಲ್ಲ, ಎಲ್ಲ ರೀತಿಯ ಕ್ರೋಧ ಮಾನ ಮಾಯಾ ಲೋಭ ಕಷಾಯಗಳು ಇದ್ದೇ ಇರ್ತವೆ. ಅದಕ್ಕೆ ಕಾರಣ
ನಾವು ಯಾವ ಆಹಾರವನ್ನು ಯಾವ ಹಣ್ಣನ್ನು ಯಾವ ಸಮಯದಲ್ಲಿ ಹೇಗೆ ಸ್ವೀಕರಿಸಬೇಕು ಅಂತೇಳಿ ನಮ್ಮಲ್ಲಿ ಒಬ್ಬ ಕೃಷಿಯ ಪಿತಾಮಹ ಅಂತ ಹೇಳುವ ಹಾಗೆ ಈ ಮೂಡುಬಿದ್ರಿಗೆ ದೊಡ್ಡ ಕೆಲಸವನ್ನು ಮಾಡಿದವರು ಡಾಕ್ಟರ್ ಆನಂದ್ ಆಳ್ವಾರ್ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸೋನ್ಸರು ಅವರ ಹೆಸರನ್ನು ಇವತ್ತು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಒಂದು ದೊಡ್ಡ ಕೆಲಸವನ್ನು ಡಾಕ್ಟರ್ ಮೋಹನ್ ಆಳ್ವಾರ್ ಮಾಡಿದ್ದಾರೆ ಪ್ರಾಯಶಃ ಆನಂದ್ ಆಳ್ವಾರು ಇದನ್ನು ಉದ್ಘಾಟನೆ ಮಾಡಬೇಕಿತ್ತು ನಮ್ಮ ಕೃಷಿಯ ಅತಿ ದೊಡ್ಡ ಹಿರಿಯ ಮೂಡುಬಿದ್ರಿಗೆ ಅದು ಆನಂದ್ ಆಳ್ವಾರು ಹಲಸು ವೈವಿಧ್ಯಮಯ ಹಣ್ಣುಗಳ ಮಹಾಮೇಳ ಸಮಿತಿಯಿಂದ ಮಾಡಿಕೊಂಡು ಸಮೃದ್ಧಿ ಎಂಬ ಹೆಸರನ್ನು ಇಟ್ಕೊಂಡು ಈ ಮೂರು ದಿವಸದ ಕಾಲ ಈ ಒಂದು ಹಣ್ಣುಗಳ ಮತ್ತು ಮೇಳಗಳು ಮತ್ತು ಆಹಾರೋತ್ಸವ ಮತ್ತು ಕೃಷಿ ಉಪಕರಣಗಳ ಪ್ರದರ್ಶನ ಮಾರಾಟದ ಇದನ್ನು ವ್ಯವಸ್ಥೆ ಮಾಡಿದೆವು ಇವತ್ತು ನಮಗೆ ಬಹಳ ಸಮಾಧಾನವನ್ನು ಕೊಟ್ಟಿದೆ ಎಷ್ಟೋ ಬಾರಿ ನಾವು ಹೊರಗೆ ಹೋದಾಗ ಅಲ್ಲಿರುವ ಚಟುವಟಿಕೆಗಳನ್ನು ನೋಡಿಕೊಂಡು ನಾವು ಯಾವಾಗಲೂ ಪ್ರೇರಿತರಾಗ್ತೇವೆ ಹಾಕ್ಕೊಂಡು ಇದನ್ನು ಯಾಕೆ ಮೂಡುಬಿದ್ರೆಯಲ್ಲಿ ಮಾಡಬಾರ್ದು ಎಂಬ ಪ್ರಶ್ನೆ ನಮ್ಮಲ್ಲಿ ಬರ್ತದೆ ಇತ್ತೀಚೆಗೆ ನಾನು ಹಲಸು ಮೇಳದಲ್ಲಿ ನಾನು ಮತ್ತು ಪುಂಡ್ಲಿಕಾಯಿ ಗಣಪತಿ ಭಟ್ರವರು ನಾವು ಪುತ್ತೂರಿಗೆ ಹೋದಾಗ ಪುತ್ತೂರಿನಲ್ಲಿ ಒಂದು ನಡೆದಂಥ ನವತೇಜ ಟ್ರಸ್ಟ್ನವರು ಬಹಳ ಮುಖ್ಯವಾಗಿ ಇದ್ದುಕೊಂಡು ಅಲ್ಲಿ ನಡೆದಂಥ ಒಂದು ಮೇಳವನ್ನು ನೋಡಿಕೊಂಡು ನಾನು ಪ್ರೇರಿತನಾದೆ ಹಾಕ್ಕೊಂಡು ಇದನ್ನು ಮೂಡುಬಿದ್ರೆಯಲ್ಲಿ ಮಾಡಬೇಕು ಎಂಬ ಆಶೆಯಿಂದ ಮೂಡುಬಿದ್ರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಮಹಾಮೇಳ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡೆವು ಇವತ್ತು ನಮಗೆ ಒಂದು ರೀತಿಯ ಸಮಾಧಾನ ಆಗಿದೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಉಂಟು ಇನ್ನು ಆದಿತ್ಯವಾರ ಉಂಟು ಇದು ನಾವು ಯಾವಾಗಲೂ ಆಲೋಚನೆ ಮಾಡುವಾಗ ಇದನ್ನು ಯಾರ ಹೆಸರಿನಲ್ಲಿ ಮಾಡೋದು ಅಂತ ನಾವು ತೀರ್ಮಾನ ಮಾಡುವಾಗ ನಿಮಗೆ ನಮಗೆಲ್ಲರಿಗೂ ಒಂದು ನಾವು ಅತಿ ಹೆಚ್ಚು ಗೌರವ ಕೊಡುವಂಥ ಡಾಕ್ಟರ್ ಎಲ್ ಸಿ ಸೋನ್ಸ್ರವರು ಇವರು 89 ವರ್ಷದ ಇವರ ಬದುಕನ್ನು ನಾವು ಎಲ್ಲರೂ ನಾವು ಹತ್ತಿರದಿಂದ ಕಂಡವರು ನಾವು ಅವರನ್ನು ಕೃಷಿ ಋಷಿ ಅಂತ ನಾವು ಕರೀತೇವೆ ಈ ಪದ ನಿಜವಾಗಿ ಅವರಿಗೆ ಅರ್ಥಪೂರ್ಣವಾದಂಥ ಪದ ಅವರ ಇಡೀ ಬದುಕಿನಲ್ಲಿ ಒಬ್ಬ ಋಷಿಯಾಗಿ ಕೃಷಿಯಲ್ಲಿ ಇದ್ದುಕೊಂಡು ಇಡೀ ನಮ್ಮ ಮೂಡುಬಿದ್ರೆಯನ್ನು ನಮ್ಮ ಜಗತ್ತಿನಲ್ಲಿ ಒಂದು ಕೃಷಿಯ ವಿಚಾರದಲ್ಲಿ ಆಗುವಾಗ ಹೇಗೆ ಪರಿಚಯ ಮಾಡಿಕೊಟ್ಟರು ಅದರಲ್ಲಿ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರು ಜಗತ್ತಿಂದ ಅದೆಷ್ಟು ಜನ ಈ ಕೃಷಿಗೆ ಆಗಿ ಸೋನ್ಸರನ್ನು ನೋಡಲಿಕ್ಕೆ ಬರ್ತಾ ಇದ್ದರು ಅದರ ಜೊತೆ ಇಡೀ ಆ ದೇವರು ಕೊಟ್ಟಂಥ ಹಿರಿಯರು ಕೊಟ್ಟಂಥ ಜಾಗದಲ್ಲಿ ಯಾವ ರೀತಿ ಕೃಷಿಯನ್ನು ಮಾಡಬಹುದು ಎಂಬುದನ್ನು ಬದುಕಿನಿಡೀ ತೋರಿಸಿಕೊಂಡು ಇವತ್ತು ನಮಗೆಲ್ಲ ಮಾರ್ಗದರ್ಶಕರಾದವರು ಅವರ ಹೆಸರಿನಲ್ಲಿ ನಾವು ಇದನ್ನು ಮಾಡುವುದೇ ನಮಗೆ ಬಹಳ ದೊಡ್ಡ ಸಂಧಾನ ಅದಕ್ಕಾಗಿ ಡಾಕ್ಟರ್ ಎಲ್ ಸಿ ಸೋನ್ಸರ ಒಂದು ಹೆಸರಿನಲ್ಲಿ ನಾವು ಇದನ್ನು ಸಮೃದ್ಧಿಯನ್ನು ಮಾಡಿದ್ದೇವೆ.